ಈ ಐದು ವರ್ಷ ಈ ಅವಧಿಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಇವತ್ತು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ನಾನು ಈಗಾಗಲೇ ಹಲವಾರು ಭರವಸೆಗಳನ್ನು ಕೊಟ್ಟಿದ್ದೀನಿ ನಮ್ಮ ಕ್ಷೇತ್ರದ ಜನತೆಗೆ ಆ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳೆಲ್ಲ ನಡೀತಾ ಇದೆ ನೀಲಿ ನಕ್ಷೆಯನ್ನು ತಯಾರು ಮಾಡಿಸ್ತಾ ಇದ್ದೀನಿ ಅಭಿವೃದ್ಧಿ ಉದ್ಯೋಗ ಉದ್ಯೋಗ ಸೃಷ್ಟಿ ಮತ್ತು ಬಡವರಿಗೆ ವಸತಿ ವಂಚಿತರಿಗೆ ವಸತಿಯನ್ನು ಕಲ್ಪಿಸುವಂಥದ್ರ ಕಡೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಮತ್ತು ಮಹಿಳಾ ಮತ್ತು ವಯೋವೃದ್ಧರಿಗೆ ನೆಮ್ಮದಿಯ ಬದುಕನ್ನು ಇದು ಪ್ರಾಶಸ್ತ್ಯದಲ್ಲಿ ಇದರ ಜೊತೆಗೆ ನೀರು ನೀರನ್ನು ಇನ್ನು ನಾಲ್ಕೈದು ತಿಂಗಳಲ್ಲೇ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರು ನಮ್ಮ ಕೆರೆಗಳಿಗೆ ಇಪ್ಪತ್ತಾರು ಕೆರೆಗಳಿಗೆ ತುಂಬಿಸುವಂಥ ಯೋಜನೆ ಮಾಡ್ತಾಯಿದ್ದೀವಿ ಇದರ ಜೊತೆಗೆ ಇನ್ನೂ ಇರ್ತಕ್ಕಂಥ ಎಲ್ಲ ಕೆರೆಗಳಿಗೂ ಕೂಡ ಬೇರೆ ಮೂಲಗಳಿಂದ ನೀರನ್ನು ತಂದು ವಿಶೇಷವಾಗಿ ಕಾವೇರಿ ದೇವನಹಳ್ಳಿ ಅವ್ರಿಗೂ ಯಲಂಕವ್ರಿಗೂ ಏನು ಬಂದಿದೆ ಅದನ್ನು ಚಿಕ್ಕಬಳ್ಳಾಪುರವ್ರಿಗೂ ಕೂಡ ಎರಡು ಟಿ ಎಮ್ ಸಿಯ ಯ ನೀರನ್ನು ತಂದು ಕೊಡಬೇಕು ಅಂತ ನನ್ನ ಒತ್ತಾಸೆ ಇದೆ ಅದರ ಬಗ್ಗೆ ಈ ಸರ್ಕಾರದ ಜೊತೆ ಸಮಾಲೋಚನೆ ಮಾಡಿ ಎಲ್ಲ ಶಾಸಕರ ಜೊತೆ ಕೂಡಿ ಈ ಒಂದು ಯೋಜನೆಯನ್ನು ತರಲಿಕ್ಕೆ ಈ ಒಂದು ಅವಧಿಯಲ್ಲಿ ಪ್ರಯತ್ನವನ್ನು ಮಾಡ್ತೀವಿ ಎತ್ತಿನ ಹೊಳೆ ತಮಗೆ ಗೊತ್ತಿದೆ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇರತಕ್ಕಂಥ ಮಳೆ ಕಳೆದ ಒಂದು ವಾರದಿಂದ ಎಲ್ಲ ಊರುಗಳೇ ಜಲಾವೃತ ಆಗ್ತಾಯಿದೆ ಹಾಗಾಗಿ ಇವತ್ತು ಅಲ್ಲಿ ಯಾರು ಕೂಡ ಹೋಗಲಿಕ್ಕೆ ಕೂಡ ಸಾಧ್ಯ ಇಲ್ಲ ಮತ್ತು ಮಣ್ಣು ಗುಡ್ಡಗಳು ಎಲ್ಲ ಕುಸಿತಾ ಇದೆ ಹಾಗಾಗಿ ನನಗನ್ಸುತ್ತೆ ಇನ್ನೂ ಎರಡರಿಂದ ಮೂರು ತಿಂಗಳು ಸಮಯ ನಮಗೆ ವ್ಯರ್ಥ ಆಗ್ತದೆ ಆದರೆ ಇನ್ನು ಎರಡರಿಂದ ಮೂರು ವರ್ಷದಲ್ಲಿ ಇವತ್ತು ಅಲ್ಲಿ ಏನು ನಾವು ಅಕ್ವೆಡೆಕ್ಟ್ ಮಾಡ್ತಾ ಇದ್ದೀವಿ ಲಾಂಗೆಸ್ಟ್ ಅಕ್ವೆಡೆಕ್ಟ್ ಅಲ್ಲಿ ನೀರನ್ನು ತಂದು ಶೇಖರಣೆ ಮಾಡುವಂಥ ಕೆಲಸ ಎರಡರಿಂದ ಮೂರು ವರ್ಷದಲ್ಲಿ ಆಗುತ್ತೆ ಅಂತ ನಾನು ನಾನು ಹಣ ಹೆಚ್ಚಿಗೆ ಮಾನ್ಯ ಕುಮಾರಸ್ವಾಮಿಯವರು ಒದಗಿಸಿದರೆ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾಗಿದ್ದಂಥ ಸಿದ್ದರಾಮಣ್ಣವರು ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಎರಡೇ ವರ್ಷದಲ್ಲಿ ಕೊಟ್ಟರು ಇನ್ನು ಅದಕ್ಕೆ ಒಂಬತ್ತರಿಂದ ಹತ್ತು ಸಾವಿರ ಕೋಟಿ ರೂಪಾಯಿಗಳು ಬೇಕಾಗ್ತದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಅಭಿವೃದ್ಧಿಯಿಂದ ಮರೀಚಿಕೆ ಆಗಿದ್ದಿದ್ದು ನಿಜ ಆದರೆ ಕಳೆದ ಐದು ವರ್ಷಗಳಲ್ಲಿ ನೀವು ಇತ್ತೀಚೆಗೆ ನೋಡಲಿಲ್ಲ ಅಂತ ಕಾಣ್ತಿದೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಒಂದು ಜಿಲ್ಲಾ ಕೇಂದ್ರ ಆಗಿ ರೂಪುಗೊಳ್ತಾ ಇದೆ ವಿಶೇಷ ನಿಧಿಯನ್ನು ಕೂಡ ನಾನು ತಂದಿದ್ದೀನಿ ಈಗ ನೂರು ಕೋಟಿ ರೂಪಾಯಿ ನಮ್ಮಲ್ಲಿ ಲಭ್ಯ ಇದೆ ಇನ್ನೂ ಕೂಡ ಅದಕ್ಕೆ ಹೊರವರ್ತುಲ ರಸ್ತೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಇನ್ನೂ ಮೂಲಭೂತ ಸೌಕರ್ಯಗಳು ಕೆಲವು ಒದಗಿಸಬೇಕಾಗಿದೆ ಅದಕ್ಕೆ ಇನ್ನೂ ಕೂಡ ಹೆಚ್ಚಿನ ಹಣ ಬೇಕಾಗ್ತದೆ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಹೊಸ ಸರ್ಕಾರಕ್ಕೆ ಕೂಡ ನಾನು ಒತ್ತಾಯ ಮಾಡಿ ಆ ಅನುದಾನವನ್ನು ತಂದುಕೊಡೋ ತಂದುಕೊಟ್ಟು ಅಭಿವೃದ್ಧಿಯನ್ನು ನಾವು ಮಾಡ್ತೇವೆ ಮೂಲಭೂತ ಸೌಕರ್ಯಗಳು ನೋಡಿ ಕುಡಿಯೋ ನೀರು ಶುಚಿತ್ವ ಇವತ್ತು ಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಆಗಬೇಕು ನೈರ್ಮಲ್ಯವನ್ನು ಕಾಪಾಡಿಕೊಳ್ಬೇಕು ಆರೋಗ್ಯ ಕೇಂದ್ರಗಳು ಒಳ್ಳೆಯ ರೀತಿಯಲ್ಲಿ ಗುಣಮಟ್ಟದಿಂದ ಅದು ಕೆಲಸ ಮಾಡಬೇಕು ಒಳ್ಳೆಯ ಶಾಲೆಗಳು ಮತ್ತು ಒಳ್ಳೆಯ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಬಡವರ ಮತ್ತು ಏನು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಿಕ್ಕಬೇಕಾಗ್ತದೆ ಇದರ ಜೊತೆಗೆ ಸಂಪರ್ಕ ವ್ಯವಸ್ಥೆ ಊರಿನಿಂದ ಊರಿಗೆ ಹಳ್ಳಿಯಿಂದ ನಗರಕ್ಕೆ ನಗರದಿಂದ ಬೆಂಗಳೂರಿಗೆ ಈ ರೀತಿಯಲ್ಲಿ ಒಂದು ಉತ್ತಮವಾದಂತಹ ಸಂಪರ್ಕ ರಸ್ತೆಯ ವ್ಯವಸ್ಥೆಯನ್ನು ನಾವು ಅಭಿವೃದ್ಧಿಯನ್ನು ಮಾಡಬೇಕಾಗ್ತದೆ ಸ್ಮಾರ್ಟ್ ಸಿಟಿಯನ್ನು ಮಾಡಲೇಬೇಕು ನಾನು ಈಗಾಗಲೇ ಅದು ನನ್ನ ಭರವಸೆಗಳಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ನಗರವನ್ನು ಒಂದು ಹೈಟೆಕ್ ನಗರನ ಮಾಡಬೇಕು ಎಲ್ಲ ಕೂಡ ಅಲ್ಲಿ ಒಂದು ನೀವೇನು ಸ್ಮಾರ್ಟ್ ಟೌನ್ ಅಂತ ಹೇಳಿದಿರಿ ಅದಕ್ಕೆ ಬೇಕಾದಂಥ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡಂತಹ ಅಭಿವೃದ್ಧಿಯನ್ನು ಅಲ್ಲಿ ಮಾಡಬೇಕು ಅಂತ ಈಗಾಗಲೇ ನೀಲಿ ನಕ್ಷೆಯನ್ನು ತಯಾರು ಮಾಡಿಸ್ತಾ ಇದ್ದೀನಿ ರೇಷ್ಮೆಗೆ ಇವತ್ತು ಭಾಳ ಜನ ಹಿಂದೇಟಾಗ್ತಾ ಇದ್ದಾರೆ ಕಾರ್ ಕಾರಣಗಳು ಭಾಳ ಇದೆ ಒಂದು ನೀರು ನೀರಿನ ಸಮಸ್ಯೆ ಕೂಡ ಇದೆ ಮಾರುಕಟ್ಟೆ ಸಮಸ್ಯೆ ಇದೆ ಮಾರುಕಟ್ಟೆ ಒಂದೊಂದು ಸಲ ಭಾಳ ಒಳ್ಳೆ ಬೆಲೆ ಇರ್ತದೆ ಒಂದೊಂದು ಸಲ ಭಾಳ ಪಾತಾಳಕ್ಕೆ ಹೋಗ್ಬಿಡುತ್ತೆ ಮತ್ತು ಆ ಬೆಳೆಯನ್ನು ಬೆಳೆಯೋದು ಕೂಡ ಭಾಳ ಕಷ್ಟ ಇದೆ ಹಾಗಾಗಿ ಕೆಲವರು ಬೇರೆ ಬೇರೆ ಒಂದು ಕಸುಬುಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ನಮ್ಮಲ್ಲಿ ಹೈನುಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಹೈನುಗಾರಿಕೆಯ ಜೊತೆಗೆ ಇವತ್ತು ತೋಟಗಾರಿಕಾ ಬೆಳೆಗಳಿಗೆ ಅದರಲ್ಲಿ ಕೂಡ ಇವತ್ತು ಪಾಲಿ ಹೌಸನ್ನು ಮಾಡಿ ವೈಜ್ಞಾನಿಕವಾಗಿ ನಮ್ಮ ಪ್ರಗತಿಪರವಾಗಿರ್ತಕ್ಕಂಥ ರೈತರು ಒಳ್ಳೆಯ ಬೆಳೆಗಳ ಕಡೆ ಕೊಡ್ತಾ ಕೊಡ್ತಾಯಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ನನಗೆ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮ್ಮ ನಂಬಿಕೆಗೆ ನಿಮ್ಮ ವಿಶ್ವಾಸಕ್ಕೆ ಚ್ಯುತಿ ಬಾರದೇ ಇರುವಂಥ ರೀತಿಯಲ್ಲಿ ಒಬ್ಬ ಶಾಸಕನಾಗಿ ಏನು ಕೆಲಸ ಮಾಡಬೇಕು ಅದನ್ನು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಪಾರದರ್ಶಕತೆಯಿಂದ ನಾನು ನಿಮ್ಮ ವಿಶ್ವಾಸವನ್ನು ಪ್ರೀತಿಯನ್ನು ಗಳಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತ ತುಂಬ ಹೃದಯದಿಂದ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ